ಇಟಾಲಿಯನ್ ಕರೆನ್ಸಿ ಇದು. ಇದು 20 ರೂಪಾಯಿ ನೋಟು, ಇನ್ನೊಂದು 100 ರೂಪಾಯಿ ನೋಟು. ದಿಸ್ ಇಸ್ ಚಿಕನ್ ಚಿಕ್ ಸ್ಮೆಲ್ ಒಂದು ಸ್ವಲ್ಪ ಚೆನ್ನಾಗಿಲ್ಲ. ಇಟಾಲಿಯನ್ನ ಬೆಕ್ಕು ಮೀನು ತಿಂತಾ ಇದೆ ನೋಡಿ. ಇಲ್ಲಿ ಇಂಜಿನ್ ನೋಡಿ ಹೇಗಿದೆ, ಇಂಜಿನ್ ನೋಡಿ. ಇದು ಡೀಸೆಲ್ದಾ ಪೆಟ್ರೋಲ್ದಾ? ಡಿಫ್ ಡಿಫ್ರೆಂಟ್ ಫುಡ್ಡನ್ನು ಪ್ರಿಪೇರ್ ಮಾಡೋದು. ಆಲ್ಮೋಸ್ಟ್ ಹೆಣ್ಮಕ್ಳೆ ನೋಡಿ, ಇಲ್ಲಿ ಲೇಡಿ ಇದ್ದಾಳೆ, ಇಲ್ಲಿ ಲೇಡಿನೇ ಇರೋದು ನೋಡಿ. ಇಲ್ಲಿ ಬೊಂಡ ಬಜ್ಜಿ ಹಾಕ್ತವ್ರೆ. ಇಲ್ಲಿ ಒಳ್ಳೊಳ್ಳೆ ಲಕ್ಸುರಿ ಕಾರುಗಳು ಮಾತ್ರ ಬೀದಿ ಬೀದಿಲಿ ನಿಂತಿರ್ತವೆ. ನೋಡ್ಬೋದು ಇಲ್ಲಿ ಬೆಂಜ್ ಕಾರ್ ನಿಂತಿದೆ. ಇಟಾಲಿಯನ್ನ ಬಸ್ಗಳು ನೋಡಿ, S1 ಅಂತ ಇದೆಯಲ್ಲ, ಈ ಬಸ್ಸಲ್ಲೇ ನಾನು ಬಂದಿದ್ದು ಏರ್ಪೋರ್ಟಿಂದ. ಅಲ್ಲಿ ಹೋಗ್ತಿದ್ದೆ ನೋಡಿ, S1 ಅಂತೇಳಿ. ಅಲ್ಲೊಂದು ಲಕ್ಸುರಿ ಬಸ್ ಬರ್ತದೆ ನೋಡಿ ಹೇಗಿದೆ. ಗುರು ಅಲ್ಲಿ ಸ್ಟೇಷನರಿ ಐಟಮ್ಸನ್ನು ಒಂದು ಸೈಕಲಲ್ಲಿ ತುಂಬ್ಕೊಂಡು ಹಂಗೆ ಹೋಗ್ತಿದ್ದೆ. ಫ್ರೈ ಮಾಡೋಕೆ ಇಟ್ಬಿಟ್ಟಿದ್ದಾರೆ. ಬಾತ್ಕೊಳ್ಳಿ ಇರಬೇಕು ರೀ ಇದು ನೋಡು, ಮೂತೆ ನೋಡೋಕ್ಕೇನೋ ಚೆನ್ನಾಗಿದೆ, ತಿನ್ನೋಕ್ಕಾಗತ್ತಿಲ್ಲ ನೋಡೋಣ. ಇದನ್ನ ತಗೊಂಬಂದ ತಕ್ಷಣ ಒಂಥರ ಸ್ಮೆಲ್ ಬೇರೆ ಥರನೇ ಸ್ಮೆಲ್ ಬಂತು. ಹಾಯ್ ಹಲೋ ಎಲ್ಲ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಆ್ಯಂಡ್ ಆಲ್ಸೋ ವೆಲ್ಕಮ್ ಥೈಲ್ಯಾಂಡ್. ನಾನಿದ್ದೀನಿ ನಮ್ಮ ಹಾಸ್ಟೆಲ್ ಮುಂದಗಡೆಗೆ. ಹೌದು, ನಾನು ಬ್ಯಾಂಕಾಕಲ್ಲಿ ಸ್ಟೇ ಆಗಿರೋದು ಹಾಸ್ಟೆಲ್ನಲ್ಲಿ. ನಿಮಗೆ ನೋಡ್ತಿರ್ಬೋದು ಬ್ಯಾಕ್ ಸೈಡ್ ಕಾಣ್ತಿದ್ದಲ್ಲ, ಅದೇ ನಮ್ಮ ಹಾಸ್ಟೆಲ್ಲು. ತುಂಬ ಚೆನ್ನಾಗಿದೆ. ಈ ಹಾಸ್ಟೆಲ್ ಬಗ್ಗೆ ಒಂದು ಸೆಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಚೆಕ್ ಮಾಡಿ. ಆ ಒಂದು ವಿಡಿಯೋದಲ್ಲಿ ನೀವು ಈ ಹಾಸ್ಟೆಲ್ ಸ್ಟೇ ಆಗಲಿಕ್ಕೆ ಫೇರ್ ಏನು ಮತ್ತು ಈ ಹಾಸ್ಟೆಲ್ ಹೇಗಿದೆ ಅನ್ನೋದನ್ನು ನೀವು ಸಂಪೂರ್ಣವಾಗಿ ತಿಳ್ಕೊಬೋದು. ಆ ಒಂದು ವಿಡಿಯೋನ ನೀವು ನೋಡಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಾಸ್ಟರ್ ಮುಂದಗಡೆಗೆ ಇಲ್ಲಿ ಒಬ್ಬ ಅಜ್ಜಿ ಸಾಯಂಕಾಲ ಆದರೆ ಸಾಕು, ಪಾನಿಪುರಿ ಮಸಾಲೆ ಪುರಿ ಥರ ಇಲ್ಲೇನೋ ಮಾಡ್ತಾಯಿದ್ದಾರಪ್ಪ, ಇದೇನಂತ ಗೊತ್ತಿಲ್ಲ. ಸೊ ಓಹ್, ಸ್ಕ್ಯಾನ್ ಅದೇ ಬರು, ಇಲ್ಲಿ ಫೋನ್ಪೇ ಗಿನ್ಪೇ ಎಲ್ಲ ಮಾಡ್ಬೋದಾ? ಅದೆಲ್ಲ ಮಾಡೋಕ್ಕಾಗಲ್ಲಪ್ಪ, ಅದಕ್ಕೆಲ್ಲ ಬ್ಯಾಂಕ್ ಅಕೌಂಟ್ ಬೇಕದು ಥೈಲ್ಯಾಂಡ್ದು. ಸೊ ನೋಡ್ಬೋದು ಇದು ಚಿಕನ್ನ ಏನೋ ಗೊತ್ತಿಲ್ಲ, ಕೇಳ್ಬೇಕು ಅಜ್ಜಿನ. ಕಡ್ಡಿಗೆ ಚುಚ್ಚಿಬಿಟ್ಟು ಅಲ್ಲಿ ಬೇಯಿಸ್ತಿದ್ದಾರೆ. ಇಸ್ ಇಸ್ ಚಿಕನ್ 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 ಓಕೆ ಚಿಕನ್ ಅಂತಪ್ಪ. ಸೊ ಇಲ್ಲಿದೇನು ಲಿವರ್ ಇರಬೇಕಿದು, ಲಿವರ್ ಫ್ರೈ ಇದು, ಲಿವರ್ ಫ್ರೈ. ಇಲ್ಲಿ ವಿಂಗ್ಸ್ ಎಲ್ಲ ಇದೆ ಹಸಿದು. ಇಲ್ಲಿ ಇದನ್ನ ತೊಗೊಂಡ್ಬಿಟ್ಟು ಇಲ್ಲಿ ಬೇಯಿಸ್ತಿದ್ದಾರೆ. ನೋಡೋದು ಒಣಮೆಣಸಿನ್ಕಾಯಿ ಚಟ್ನಿ ಇದೆ, ಈ ಚಟ್ನಿ ಹಾಕಿ ಕೊಡ್ತಾರೆ. ಇದು ಒಣಮೆಣಸಿನ ಚಟ್ನಿ ಅಂತೀವಿ ನಾವು, ಮುದ್ದೆಗೆಲ್ಲ ತಿಂತೀವಲ್ಲ ತಂಬುಳಿಲಿ, ಅದಕ್ಕೆ ಚಿಕನ್ ಅಂತ ಹೇಳ್ತಿದ್ದಾರೆ. ಒಂದ್ಸರಿ ಟ್ರೈ ಮಾಡ್ಬೋದಾ ಅಂತ, ಅದಕ್ಕೆ ಭಯ ಆಗ್ತಿದೆ ಗುರು, ಅಪ್ಪಿ ತಪ್ಪಿ ಹೊಟ್ಟೆ ಗಿಟ್ಟ ಹಾಕ್ಬಿಟ್ರೆ ಹಿಂಗೆ ಅಂತೇಳಿ. ಸೊ ಟ್ರೈ ಮಾಡಿಬಿಡೋಣ, ಟೇಸ್ಟ್ ನೋಡ್ತೀನಿ. ಸ್ವಲ್ಪ ಇಲ್ಲಿ ಇನ್ನೇನು ಫುಡ್ ಸೆಟ್ ಆಗ್ತಿಲ್ಲ ನನಗೆ, ಕಷ್ಟ ಆಗ್ತಿದೆ. ಬಟ್ ಚಿಕನ್ ಅಂತಾರೆ, ಚಿಕನ್ ತಿನ್ಬೋದು ನಾನು, ಚಿಕನ್ ತಿಂತೀನಿ. ಸೊ ಟ್ರೈ ಮಾಡೋಣ ಇರಿ. ಸೊ ಇದು ಇಟಾಲಿಯನ್ ಕರೆನ್ಸಿ ಇದು, ಇದು 20 ರೂಪಾಯಿ ನೋಟು, ಇದು ನೋಡ್ತಾ ಇರ್ಬೋದು. ಇದು 20, ಅದು 100 ರೂಪಾಯಿ ನೋಟು. ನಿಮ್ಮ ಕರೆನ್ಸಿ ಎಲ್ಲ ತೋರಿಸ್ತೀನಿ ನೆಕ್ಸ್ಟು. ಇದು ತೊಗೊಳೋಣ 10 ಬಾಟ್ ಅಂದರೆ ನಮ್ಮ ಕರೆನ್ಸಿಲಿ 22 23 ರೂಪಾಯಿ ಆಗುತ್ತೆ ಅಷ್ಟೇ. ಒನ್ ಓ, ಒಂದು ತಿನ್ನೋಕ್ಕೆ ಆಗಲ್ಲ ನಮ್ಮ ಕೈಲಿ, ನೋಡ್ಬೇಕು ಕಷ್ಟ ಆಗ್ತಿದೆ. ಇಟ್ಸ್ ಹಾಟ್ ಹಾಟ್ ಓಕೆ. ಇದು 10 ರೂಪಾಯಿ ಫಸ್ಟ್ ಟೈಮ್ ಗುರು ಕಾಯಿಸ್ಕೊಂಡಿದ್ದು. ಸೊ ಇಲ್ಲಿ ಕಾಯಿನ್ ಕೊಟ್ಟರು, ಇದು 10 ರೂಪಾಯಿ ಕಾಯಿನಿದು. ಓ ತಗಂಡೆ, ಟೇಸ್ಟ್ ಮಾಡೋಣ. ಇದೆ ಸ್ಮೋಕಿ ಚಿಕನ್ ಬರಲ್ವಾ, ಸ್ಮೋಕಿ ಚಿಕನ್ ಆ ಥರ ಇದೆ, ತಿನ್ಬೋದಾ? ನಾಟ್ ಬ್ಯಾಡ್ ಬಾ. ಏನು ಸ್ಮೆಲ್ ಒಂದು ಸ್ವಲ್ಪ ಚೆನ್ನಾಗಿಲ್ಲ, ಬಟ್ ಟೇಸ್ಟು ಚೆನ್ನಾಗಿದೆ, ತಿನ್ಬೋದು. ಹಂಗೆ ಮಾಡಿ ತಿಂದೆ, ಪರವಾಗಿಲ್ಲ ಗುರು, ತಿನ್ಬೋದು. ಆ ಥರ ಏನು ಕಷ್ಟ ಅನ್ಸೋದಿಲ್ಲ. ಬಟ್ ನನ್ನ ಕೈಲಿ ಅಷ್ಟು ತಿನ್ನೋಕ್ಕಾಗಲಿಲ್ಲ, ಸ್ವಲ್ಪನೇ ತಿಂದಿದ್ದು. ಲಾಂಡ್ರಿ ಸರ್ವಿಸ್ ಇದೆ, ನಾವು ಬಟ್ಟೆಗಳನ್ನು ವಾಶ್ ಮಾಡಿ ಕೊಡ್ತಾರೆ. ಸೊ ನೋಡ್ಬೋದು ಹೇಗಿದೆ ಅಂತ, ಬನ್ನಿ ಹೋಗಿ ಕೇಳೋಣ ಎಷ್ಟಾಗುತ್ತೆ ಏನು ಕತೆ ರೇಟ್ ಅಂತೇಳಿ. ಸೊ ಇದು ನೋಡ್ಬೋದು ಲಾಂಡ್ರಿ ಸರ್ವಿಸ್ ಇದೆ ಇಲ್ಲಿ. ಅಂದರೆ ನಿಮ್ಮ ನಾವು ಇಲ್ಲೆಲ್ಲ ಬಂದರೆ ಬಟ್ಟೆ ಹಾಕೋಣಕ್ಕಾಗಲ್ಲವಾ, ಚೇರ್ ಸ್ಮೆಲ್ ಹೋಗ್ಬಿಟ್ಟು ಬಟ್ಟೆ ಹಾಕೋಕ್ಕಾಗಲ್ಲವಾ. ಅದೇ ರೀತಿ ನಮ್ಮ ಬಟ್ಟೆಗಳಿದ್ದರೆ ತೊಗೊಂಬಂದು ಇಲ್ಲಿ ಕೊಡ್ಬೋದು. ಸೊ ಇದೆಲ್ಲ ವಾಷಬಲ್, ಇದೆಲ್ಲ ಡ್ರೈ ಮಾಡೋವಂಥ ಡ್ರೈಯರ್ಗಳು ನೋಡಿ, ಹೆಂಗೆ ಇದ್ದಾವೆ ಡ್ರೈಯರ್ ನೋಡಿ, ಹೇಗಿದೆ ಮಷಿನ್ನು, ಸಕ್ಕತ್ತಾಗಿದೆಯಲ್ಲ, ದೊಡ್ಡ ದೊಡ್ಡ ಮಷಿನ್ಗಳು. ಸೊ ಇಲ್ಲಿ ಕಾಯಿನ್ಸ್ ಹಾಕಿದರೆ ಅದೇ ಆಗುತ್ತೆ ಅನಿಸುತ್ತೆ. ಸೊ ಜಸ್ಟ್ 40 ಬಾತ್ಗೆ, 40 ಬಾತ್ ಅಂದರೆ ನಮ್ಮ ಕರೆನ್ಸಿ 120 ಅಂದ್ಕೊಳ್ಳಿ, 120ಗೆ 9 ಕೆ ಜಿ ಬಟ್ಟೆನ ಹೋಗೋದು, ಡ್ರೈ ಮಾಡಲ್ಲ, ಹೋಗೋದು ಕೊಡುತ್ತೆ ಅಷ್ಟೇ. 40 ಬಾತ್ಗೆ, ಇನ್ನೂ 40 ಬಾತ್ಗೆ ಡ್ರೈ ಮಾಡಿಸ್ಕೋಬೋದು ನಾವು. ಅಲ್ಲಿ ಹಾಕಿದ್ದಾರೆ ನೋಡಿ, ಅದು ಡ್ರೈ ಮಾಡೋವಂಥ ಮಷಿನ್ನು, ಇದು ವಾಶ್ ಮಾಡೋಂಥ ಮಷಿನ್ನು. ಇವಾಗ ವಾಶ್ ಮಾಡ್ತಿದ್ದೆ ನೋಡಿ, ಬಟ್ಟೆ ಒಬ್ಬರು ಹಾಕಿದರು, ಇದು ವಾಶ್ ಮಾಡ್ತಾ ಇರೋದು. ಯೂಸ್ವಲಿ ನೋಡಿ ಇರ್ತೀರಿ ಎಲ್ಲರೂ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹೇಗೆ ವಾಶ್ ಮಾಡುತ್ತೆ ಅಂತೇಳಿ. ಇಲ್ಲಿ ಡ್ರೈಯರು, ಇಲ್ಲಿ ಡ್ರೈಯರ್ ಆನ್ ಆಗಿದೆ. ಅದೇ ಇದು ಬಟ್ಟೆನ ಒಗೆದ್ಬಿಟ್ಟು ಡ್ರೈ ಮಾಡ್ತಿದೆ, 3 ರನ್ ಆಗ್ತದೆ ನೋಡಿ.
ಅಜ್ಜಗಳು ಚಾವಿ ಆಡ್ತಿದ್ದಾರೆ. ಹುಚ್ಚ ಗೇಮ್ ಅದು, ನಾವು ಚಾವಿ ಆಡ್ತೀವಲ್ಲ ಆ ರೀತಿ ಗೇಮ್ ಆಡ್ತಿದ್ದಾರೆ. ಏನಂತ ಗೊತ್ತಿಲ್ಲ. ಒಳ್ಳೆ ದಮ್ ಮಾಡಿಕೊಂಡು ಸಿಗರೆಟ್ ಪ್ಯಾಕು ನೋಡಿ ಇಲ್ಲಿ, ಹಾಂ ಫ್ರೀಯಾಗಿ ಅವರೆ. ಅದೇನೋ ಹಾಕ್ತಾರಪ್ಪ, ತೆಗೆದು ತೆಗೆದು ಏನೋ ಬರ್ತೈತೆ ಗೊತ್ತಾಗ್ತಿಲ್ಲ. ಈಗ ಒಂದು ಗೇಮು ಹೊರಗೆ ಬಿತ್ತಲ್ಲಪ್ಪ. ಸೊ ಅವೆರಡರಲ್ಲಿ ಏನೋ ಬರಬೇಕು ರೆಡ್ ಇದಂತೇಳಿ. ಹಾಂ ಬಾಯ್. ನೋಡಿ ಏನೇನು ಅರ್ಥ ಆದರೆ ಹೇಳಿ ನೀವೇ, ಯಾವ ಗೇಮ್ ಅಂತೇಳಿ. ವಿಚ್ ಗೇಮ್ ನೇಮ್ ನೇಮ್ ಗೇಮ್ ನೇಮ್ ಚಕಾ ಸರ್ ಬ್ಯಾಕೆಮೋನ್ ಚಿಮ್ಚೇಮ್. ಸೊ ಇಲ್ಲಿ ನಾನು ಹೇಳಿದ್ನಲ್ಲ, ಇಂಗ್ಲೀಷು ಅಷ್ಟು ಎಲ್ಲರಿಗೂ ಬರೋದಿಲ್ಲ, ತಾಯಿ ಭಾಷೆಯಲ್ಲಿ ಮಾತಾಡ್ತಾರೆ. ಬನ್ನಿ, ಇಲ್ಲಿ ಒಂದು ಹೋಟೆಲ್ ಇದೆ, ರೆಸ್ಟೋರೆಂಟ್ ಇದೆ, ಏನು ಸಿಗುತ್ತೆ ಏನು ತಿನ್ನೋಣ ನೋಡೋಣ ಏನಿದೆ ಅಂತೇಳಿ. ಏನು ಗುರಿ ಇದು ಗೊತ್ತಾಗ್ತಿಲ್ಲ. ಏನು ನೋಡಿ, ಇದು ಸೈಕಲ್ಲ ಗಾಡಿ ಅನ್ಬೇಕಾ ಏನು ಅನ್ಬೇಕು ಇದಕ್ಕೆ. ಸೊ ನೋಡಿ ಇದು ಹೆಂಗಿದೆ, ಹ್ಞೂ ಲಗೇಜ್ ಎತ್ಕೊಂಡು ಹೋಗೋದು ಇದು ಹೆಂಗಿದೆ. ಲಗೇಜ್ ಆಟೋ ಇರಬೇಕು, ಲಗೇಜ್ ಆಟೋನ ಏನೇ ಒಂದು ಪಾರ್ಸಲ್ ತೊಗೊಂಡು ಹೋಗ್ಲಿಕ್ಕೆ ಒಂದು ಗಾಡಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ನೋಡಿ ಇಲ್ಲಿ ಇಂಜಿನ್ ನೋಡಿ ಹೇಗಿದೆ, ಇಂಜಿನ್ ನೋಡಿ. ಇದು ಡೀಸೆಲ್ದಾ ಪೆಟ್ರೋಲ್ದಾ ಗೊತ್ತಾಗ್ತಿಲ್ಲಲ್ಲ, ಈ ಮನುಷ್ಯನ ಕೇಳಂದಿರಿ. ಸೊ ಡೀಸೆಲ್ ಆರ್ ಪೆಟ್ರೋಲ್, ಪೆಟ್ರೋಲ್ ಆರ್ ಡೀಸೆಲ್ ದಿಸ್ ಬೈಕ್. ಫ್ಯೂಲ್ 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 ಡೀಸೆಲ್ ಆರ್ ಪೆಟ್ರೋಲ್ ಯಾರು ಗೊತ್ತಿಲ್ಲ ಕಣ, ನನಗೆ ಗೊತ್ತಾಗ್ತಿಲ್ಲ. ಡೀಸೆಲ್ ಹಾಕ್ತಾರೆ ಪೆಟ್ರೋಲ್ ಹಾಕ್ತಾರೆ ಗೊತ್ತಾಗ್ತಿಲ್ಲ. ಸ್ಟಾರ್ಟ್ ಮಾಡ್ದವ ಅದು ಸ್ಟಾರ್ಟ್ ಮಾಡ್ಕೊಂಡು ಹೋಯ್ತವನಷ್ಟೇ, ನಮ್ಗೆ ಏನೂ ಗೊತ್ತಾಗಲಿಲ್ಲ, ಏನು ಹೇಳಲಿಲ್ಲ ನೋಡಿ. ಸೊ ಇದು ಪ್ರಾಬ್ಲಮ್ ಗುರು, ಇಲ್ಲಿ ಲ್ಯಾಂಗ್ವೇಜ್ ಬರೋಲ್ಲ. ಬಟ್ ಕೇಳಿದ್ರೆ ಅವರು ಗೊತ್ತಿದೆ, ಗೊತ್ತಾದರೆ ಮಾತ್ರ ಹೇಳ್ತಾರೆ, ಇಲ್ಲಾಂದ್ರೆ ಹೇಳಲ್ಲ. ಓಕೆ, ಏನೋ ತಿನ್ನೋಣ ಬನ್ನಿ, ಮೆನು ನೋಡೋಣ. ಇಬ್ಬರು ಅಜ್ಜಿಗಳು ನಡೆಸ್ತಿದ್ದಾರೆ ಈ ಒಂದು ರೆಸ್ಟೋರೆಂಟ್ನ. ಸೊ ಮೆನು ಇಂಗ್ಲೀಷಲ್ಲಿ ಹಾಕಿದ್ದಾರೆ, ಇನ್ನಾದರೂ ಮೆನು ಮತ್ತು ಪ್ರೈಸ್ ಹಾಕಿದ್ದಾರೆ ಅಷ್ಟೇ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿ 60 baht, 60 baht, 60 baht ಅಂತ ಇದೆ. ಸೊ ನೋಡ್ಬೋದು ಇಲ್ಲಿ ಪಾಡ್ ತಾಯಿ ವೆಜಿಟೇಬಲ್ ಅಂತಿದೆ, ಪಾಡ್ ತಾಯಿ ವೆಜಿಟೇಬಲ್ ಇದು ಈ ರೀತಿ ಇರುತ್ತೆ. ಪಾಡ್ ತಾಯಿ ವಿತ್ ಚಿಕನ್, ಫ್ರೈಡ್ ರೈಸ್ ವಿತ್ ಚಿಕನ್ನು. ಸೊ ಇದು ಫ್ರೈಡ್ ರೈಸ್ ಅಂತೆ, ಚಿಕನ್ ಫ್ರೈಡ್ ರೈಸ್ ಅಂತ ಹೇಳ್ಬೋದು. ಇದನ್ನೇ ತೊಗೊಳೋಣ ಅಂತ ಅನಿಸ್ತೈತೆ 60 baht. ಅಂದರೆ ನಮ್ಮ ದುಡ್ಡಲ್ಲಿ 150 rupees ಅಂದ್ಕೊಳ್ಳಿ, 140, 150 rupees. ಚಿಕನ್ ಫ್ರೈಡ್ ರೈಸ್ 60 baht. ಓಕೆ, ಚಿಕನ್ ಫ್ರೈಡ್ ರೈಸ್ 1. ಸೊ ಮಾಡ್ತಾರೆ ಇಲ್ಲಿ ನೋಡೋಣ ಹೇಗೆ ಮಾಡ್ತಾರೆ ಅಂತೇಳಿ. 60 baht. ಓಕೆ. ಓ ಮೊಟ್ಟೆ ನೋಡಪ್ಪ ಇಲ್ಲಿ ಹೇಗಿದೆ, ಥೈಲ್ಯಾಂಡ್ ಮೊಟ್ಟೆ. ಸೊ ಅನ್ನ ನೋಡಿರಿ, ವೈಟ್ ರೈಸ್ ಹೇಗಿದೆ. ಇದು ವೈಟ್ ರೈಸು, ಟೊಮೊಟೊ ಇರು ಏನು ಇಟ್ಟಿದ್ದಾರೆ ಇಲ್ಲಿ. ಸೊ ಮಾಡ್ತಾರೆ ನೋಡಿರಿ, ನೀರು ಹೆಂಗೆ ಬಿಡ್ಕಂತಾರೆ ನೋಡಿದ್ರೆ. ನಾವು ಅಲ್ಲಿ ಹೆಂಗೆ ಮಾಡ್ತೀವಿ, ಒಂದು ಚಂಬು ಚಗ್ಗಲ್ಲಿ ಹಾಕ್ಬಿಟ್ಟು ಇದು ಮಾಡ್ತೀವಿ, ಅಲ್ಲಿ ನೀರು ನಲ್ಲಿನೇ ಇದೆ, ಒಂದು ಡೈರೆಕ್ಟಾಗಿ ಇದಕ್ಕೆ ಬಂದುಬಿಡುತ್ತೆ. ಮತ್ತು ಪದೇ ಪದೇ ತೊಗೋಬೇಕಂದ್ರೆ ಏನು ಮಾಡ್ತಾರೆ, ಹಂಗೆ ಮಾಡ್ತಾರೆ. ಪ್ರತಿ ಒಂದೊಂದು ರೈಸ್ಗೂ ಅವರು ಒಂದೊಂದ್ಸರಿ ಕ್ಲೀನ್ ಮಾಡ್ತಾರೆ. ಸೊ ಆಯಿಲ್ ಹಾಕಿದರು. ಫೈನಲಿ ನನ್ನ ರೈಸ್ ಬರ್ತಾ ಇದೆ ನೋಡ್ಬೋದು ನೀವಲ್ಲಿ, ತೊಗೊಂಬಂದರು. ವಾವ್ ನೋಡ್ಬರು ಹೆಂಗೆ ರೆಡಿ ಮಾಡಿದ್ದಾರೆ, ಸಖತ್ತಾಗಿದೆ ಅಲ್ಲ. ಸೌತೆಕಾಯಿ ಇದು, ಇದು ಉಳ್ಳಾಗಡ್ಡೆ ಸೊಪ್ಪು, ಈರುಳ್ಳಿ ನೋಡಿ ಚಿಕ್ಕದಿದೆ ಆನಿಯನ್ನು. ಸೊ ಉಳ್ಳಾಗಡ್ಡೆ ಸೊಪ್ಪು, ಇದು ಚಿಕನ್ನು, ಇದು ಫ್ರೈಡ್ ರೈಸ್. ನೋಡೋಕ್ಕೇನೋ ಚೆನ್ನಾಗಿದೆ, ತಿನ್ನೋಕ್ಕಾಗುತ್ತಿಲ್ಲ ನೋಡೋಣ. ಇದನ್ನ ತೊಗೊಂಬಂದ ತಕ್ಷಣ ಒಂಥರ ಸ್ಮೆಲ್ ಬೇರೆ ಥರನೇ ಸ್ಮೆಲ್ ಬಂತು. ಇಲ್ಲಿ ಸ್ಪೂನ್ಗಳನ್ನೆಲ್ಲ ಈಗ ಇಟ್ಟಿರ್ತಾರೆ ಈ ಥರ, ಇದರಲ್ಲಿ ಇಟ್ಟಿರ್ತಾರೆ, ಎತ್ಕೋಬೇಕು. ಯಪ್ಪ ಸ್ಮೆಲ್ ಒಂಥರ ಡಿಫ್ರೆಂಟ್ ಆಗಿದೆ ಗುರು. ಹ್ಞೂ
ನಾಟ್ ಬ್ಯಾಡ್ ಸೇಮ್ ನಮ್ಮ ವೆಜ್ ಫ್ರೈಡ್ ರೈಸ್ ಥರನೇ ಇದೆ ಬಟ್ ಖಾರ ಇಲ್ಲ ಅಷ್ಟೇ ಸೊ ಸಪ್ಪೆ ಇರೋದ್ರಿಂದ ತಿನ್ನೋಕೆ ಆಗ್ತಿಲ್ಲ ಸೊ ಖಾರ ತಿನ್ನೋಣ ಖಾರ ಹಾಕೋಣ ಅಲ್ಲಿದೆ ಖಾರ ಸೊ ಇಲ್ಲಿ ಖಾರ ಪುಡಿ ಇದೆ ನೋಡಿ ಇದು ಖಾರ ಪುಡಿಯಲ್ಲ ಈ ನಮ್ಮ ಚಿಲ್ಲಿ ಇರ್ತಾವಲ್ಲ ಆ ಚಿಲ್ಲಿನ ಪುಡಿ ಮಾಡಿಟ್ಟಿದ್ದಾರೆ ಇದನ್ನು ಹಾಕೋಣ ಸ್ವಲ್ಪ ಖಾರ ಪಾರ ಮಾಡ್ಕೊಂಡು ತಿನ್ನಬೇಕು ಸೊ ಹಂಗೆ ಹಿಂಗೋ ತಿನ್ಕೊಂಡು ಬಂದಪ್ಪ ವೇಸ್ಟ್ ಏನು ಮಾಡಲಿಲ್ಲ ತಿಂದೆ ಬಟ್ ಅದರಲ್ಲಿ ಸ್ಕಿನ್ ಟೈಪ್ ಇತ್ತು ಗೊತ್ತಾ ಚಿಕನ್ನು ಅದನ್ನು ತಿನ್ನಕ್ಕೆ ಆಗೋದಿಲ್ಲ ಅದನ್ನು ನೋಡಿದ್ರೆ ತಿನ್ನಕ್ಕೆ ಅನ್ಸಲ್ಲ ಅದೇ ಬೋನ್ಲೆಸ್ ಇರುತ್ತಲ್ಲ ಬೋನ್ಲೆಸ್ ಚಿಕನ್ ಥರ ಇರುತ್ತಲ್ಲ ಅದು ಚೆನ್ನಾಗಿ ಫ್ರೈ ಆಗಿತ್ತು ತಿಂದೆ ಸೊ ಹಂಗೆ ತಿನ್ಕೊಂಡು ಬಂದೆ ಸ್ವಲ್ಪ ನೀರು ಕೊಡೋದು ಅಲ್ಲಿ ನೀರು ಗುದ್ದು ಕೊಡಬೇಕು ನಮ್ಮ ಹೋಟ್ಲ್ಗಳು ಇಟ್ಟಿರ್ತಾರಲ್ಲ ಆ ಥರ ನೀರು ಇಟ್ಟಿರಲ್ಲ ಸೊ ಇನ್ನೊಂದು ರೆಸ್ಟೋರೆಂಟ್ ಇದೆ ನೋಡ್ಬೋದು ಹೇಗಿದೆ ಅಂತ ಸಖತ್ತಾಗೈತೆ ಇಲ್ಲೆಲ್ಲ ಕಾಸ್ಟ್ಲಿ ಇಲ್ಲ ನಾನು ನೋಡಿದ್ದೆ ನಿನ್ನೆ ಬಂದಿದ್ದೆ ಇಲ್ಲಿ ಇಲ್ಲಿರೋ ಫ್ರೈಡ್ ರೈಸ್ ಅಲ್ಲಿ 90 ರೂಪಾಯಿ ಆದರೆ ಇಲ್ಲಿ 90 ರೂಪಾಯಿ ಆದರೆ ಅಲ್ಲಿ 60 ರೂಪಾಯಿ ಇರುತ್ತೆ ಸೊ ಆ ರೀತಿ ಸೊ ಅಲ್ಲಿ ಒಂದು ಬ್ರಿಡ್ಜ್ ಇದೆ ಗುರು ಸಖತ್ತಾಗೈತೆ ನೋಡಿಲ್ಲಿ ಈ ಬ್ರಿಡ್ಜ್ ಕೆಳಗಡೆಗೆ ನೀರಿದೆ ನೋಡ್ಬೋದು ಇಲ್ಲಿ ನೋಡಿ ಥೈಲ್ಯಾಂಡ್ನ ಫ್ಲ್ಯಾಗ್ ನೋಡಿ ನೋಡಿ ನೀರು ನೋಡಪ್ಪ ಎಷ್ಟು ಕ್ಲೀನ್ ಅದಾವು ಸೊ ಇದು ಯಾವ ನೀರು ಅಂತ ಗೊತ್ತಿಲ್ಲ ಒಳ್ಳೆ ಕೆರೆ ನೀರಿದಂಗೆ ಐತೆ ಈ ಲೊಕೇಶನ್ ಮಾತ್ರ ಅದ್ಭುತವಾಗೈತೆ ಚೆನ್ನಾಗಿದೆ ನೋಡ್ಬೋದು ಒಳ್ಳೆ ಒಳ್ಳೆ ಬೀಚ್ ಮುಂದೆ ಇರುತ್ತಲ್ಲ ರೆಸ್ಟೋರೆಂಟ್ ಆಗಿದೆ ಇದು ಹಳೆ ಬಿಲ್ಡಿಂಗ್ಸ್ಗಳು ಎಲ್ಲ ಸೊ ಇಲ್ಲಪ್ಪ ಫಿಶಿಂಗ್ ಮಾಡ್ತಾವೆ ನೋಡ್ಬೋದು ಇದರಲ್ಲಿ ಸಿಕ್ತಾ ಕೈಗೆ ದೋ ಅಲ್ಲಿ ಕುತ್ಕೊಂಡಿದ್ದಾನೆ ಫಿಶಿಂಗ್ ಮಾಡ್ತಿದ್ದಾನೆ ಅಲ್ಲಿ ಮನೆಗಳೋಡೆ ಹೇಗಿದೆ ಈ ಲೊಕೇಶನ್ ಬಂದುಬಿಟ್ಟು ನನ್ನ ಹಾಸ್ಟ್ಲಿಂದ ಜಸ್ಟ್ 100 ಮೀಟರ್ ದೂರದಲ್ಲಿ ಇರತಕ್ಕಂಥ ಲೊಕೇಶನ್ ಇದು ಸೊ ನೋಡ್ಬೋದು ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ನಾನು ತುಂಬ ಒಂದು 3-4 ದಿನ ಹುಡುಕಿಯಾಡಿ ಹುಡುಕಿ ಹಾಸ್ಟೆಲ್ನ ಬುಕ್ ಮಾಡಿದ್ದು ಬ್ಯಾಂಕಾಕಲ್ಲಿ ಎಲ್ಲಿ ಉಳ್ಕೊಂಡ್ರೆ ಬೆಟರು ಯಾಕಂದರೆ ನಮಗೆ ಯಾವುದೋ ಒಂದು ಸಿಟಿ ಹೋಗ್ತೀವಿ ಅಂದರೆ ನಮಗೆ ಯಾರು ಇದ್ದರೆ ಯಾರೋ ಹೇಳ್ತಾರೆ ಇಲ್ಲಿ ಇರಿ ನೀವು ಚೆನ್ನಾಗಿದ್ದೀರಿ ಅಂತ ಬಟ್ ನಮಗೆ ಯಾರು ಹೇಳೋರಿರಲಿಲ್ಲ ಬಟ್ ನಾನು ತುಂಬ ಯೂಟ್ಯೂಬಲ್ಲಿ ವೀಡಿಯೋ ನೋಡಿ ಆಮೇಲೆ ಗೂಗಲೆಲ್ಲ ಸರ್ಚ್ ಮಾಡಿ ಒಂದು ಹಾಸ್ಟೆಲ್ ಬುಕ್ ಮಾಡಿದ್ದೆ ಆ ಹಾಸ್ಟೆಲ್ ಬಂದು ಧಾರಾತ್ರಿ ಹಾಸ್ಟೆಲ್ ಅಂತ ನಿಮಗೆ ನೋಡಿದ್ರಲ್ಲ ಆವಾಗಲೇ ಅಲ್ಲಿ ಇದು ಮೇನ್ ರೋಡು ವಾವ್ ಇಲ್ಲಪ್ಪ ಗಾಡಿ ಒಂದು ಹೇಗಿದೆ ಸಖತ್ತಾಗೈತಲ್ಲ ಐಸ್ ಕ್ಯಾಂಡಿ ಮಾರಕ್ ಬರ್ತಿದ್ದಾನೆ 10 ಬಾಟ್ ಅಂತೆ ಹೌ ಮಚ್ 10 ಖಾಲಿ ಓ ಖಾಲಿ ಅಂತಪ್ಪ ಮುಗಿದೈತಂತೆ ತಗೋಣ ಅಂತಿದ್ದೆ ಇಲ್ಲಿ ಒಂದು ರೆಸ್ಟೋರೆಂಟ್ ಇದೆ ನೋಡ್ಬೋದು ನೀವು ಇಲ್ಲಿ ಅಯ್ಯೋಯ್ಯಪ್ಪ ಏನಪ್ಪ ಇದು ಹೆಂಗೈತೆ ಊಟ ಇದೇನು ಗೊತ್ತಿಲ್ಲ ಒಳ್ಳೆ ಮಟನ್ ಸಾಂಬಾರ್ ಥರ ಐತೆ ಇಲ್ಲೇನೋ ಕಳುಗಳು ಎಲ್ಲ ಬೇಯಿಸ್ತವ್ರೆ ಸೊ ಅದು ನೋಡಿ ಹೇಗಿದೆ ಏನಿದು ಫುಡ್ಡು ಯಪ್ಪ ಒಳ್ಳೆ ಮೆದುಳು ಥರ ಐತೆ ಬರೋದು ಸೊ ಇಲ್ಲಿ ಇಟ್ಟಿದ್ದಾರೆ ನೋಡಿ ರೆಡಿ ಮಾಡಿ ನಿಮ್ಗೆ ಬೇಗನೆ ತಗೊಂಡು ಕೊಡ್ತಾ ಇರ್ತಾರೆ ಫುಡ್ಡು ಒಳ್ಳೆ ಬ್ಯುಸಿ ಇದೆ ಗುರು ಇದು ಹೋಟೆಲ್ಲು ನಮ್ಮ ಮೆಜೆಸ್ಟಿಕಲ್ಲಿ ಇರ್ತಾವಲ್ಲ ಹೋಟೆಲ್ ಆ ರೀತಿ ಬ್ಯುಸಿ ಇದೆ ಸಖತ್ತಾಗಿ ಸೊ ಇಲ್ಲಿ ಪಾರ್ಸೆಲ್ ಕೂಡ ಮಾಡಿ ಇಟ್ಟಿದ್ದಾರೆ ನೀವು ಬೇಕಂದರೆ ತಗೊಂಡು ಎತ್ಕೊಂಡು ಹೋಗ್ತಾ ಇರ್ಬೋದು ಡಿಫ್ರೆಂಟ್ ಫುಡ್ ವೆರಿ ನೈಸ್ ಆಮೇಲೆ ಇಲ್ಲೆಲ್ಲ ಫ್ರೂಟ್ಸ್ ಇಟ್ಟಿದ್ದಾರೆ ಫ್ರೂಟ್ಸ್ ಅಂಗಡಿ ಇದೇನು ದ್ರಾಕ್ಷಿನ ಎಷ್ಟು ದಪ್ಪ ಇದೆ ನೋಡಿದೆ ದ್ರಾಕ್ಷಿ ಇರಬೇಕು ಗ್ರೇಪ್ಸ್ ಆರೆಂಜ್ ಸೊ ಥೈಲ್ಯಾಂಡ್ನ ಎ ಟಿ ಎಮ್ನ ನೋಡಿ ಇಲ್ಲಿ ಹೇಗಿದೆ ಅಂತ ಇದು ಎ ಟಿ ಎಮ್ಮು ಇಲ್ಲಿ ಹಾಕಿದ್ದಾರೆ ಬೋರ್ಡ್ ಹಾಕಿದ್ದಾರೆ ಎ ಟಿ ಎಮ್ ಅಂತೇಳಿ ಸೊ ಚೆಕ್ಕಡಿ ಗೆಟ್ ಥಾಯ್ ಬಟ್ ಹಿಯರ್ ಅಂತ ಇದೆ ಸೊ ನಮ್ಮ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಏನಾದರೂ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಆ್ಯಕ್ಟಿವ್ ಮಾಡ್ಕೊಂಡಿದ್ದೀರಿ ನಾವು ಕಾರ್ಡನ್ನು ಹಾಕಿ ದುಡ್ಡು ತಗೋಬೋದು ಆಮೇಲೆ ಇದು ಕ್ಯಾಶ್ ಡೆಪಾಸಿಟ್ ಮೆಷಿನ್ ಇರಬೇಕು ಇಲ್ಲಿ ಓಪನ್ ಇದೆ ಅಂದರೆ ಕ್ಯಾಶ್ ಡೆಪಾಸಿಟ್ ಮೆಷಿನೇ ಇದೆ ಹೌದು ಸೊ ಇದು ಬ್ಯಾಂಕ್ ಇರಬೇಕು ಇಲ್ಲೇ ಐತೆ ಬ್ಯಾಂಕ್ ಹತ್ರನೇ ಇದ್ದೀನಿ ನಾನು ಸೊ ಹೌದು ಇದು ಬ್ಯಾಂಕು ಬ್ಯಾಂಕ್ ಹತ್ರನೇ ಪಕ್ಕದಲ್ಲೇ ಇರೋದು ಎ ಟಿ ಎಮ್ಮು ಇದು ಥೈಲ್ಯಾಂಡ್ನ ಬ್ಯಾಂಕು ನೀವು ನೋಡ್ಬೋದು ಇಲ್ಲಿ ಇಲ್ಲಿ ನೋಡಿದ್ದಿ ಬ್ಯಾಂಕ್ ಲೊಪುಂಗ್ ಬ್ರಾಂಚ್ ಅಂತೇಳಿ 8:00 ಸಾಯಂಕಾಲ 3:30 ಗಂಟೆ ಇರುತ್ತೆ ಇಲ್ಲಿ ಒಳ್ಳೊಳ್ಳೆ ಲಕ್ಸುರಿ ಕಾರ್ಗಳು ಮಾತ್ರ ಬೀದಿ ಬೀದಿಲಿ ನಿಂತಿರ್ತವೆ ನೋಡ್ಬೋದು ಇಲ್ಲಿ ಬೆನ್ಸ್ ಕಾರ್ ನಿಂತಿದೆ ಈ ರೀತಿ ಈ ರೋಡ್ ಅಂತೂ ಸಖತ್ ಬ್ಯುಸಿ ವೆಹಿಕಲ್ಸ್ ಬರ್ತಾನೆ ಇರ್ತವೆ ಸೊ ಇದು ಕೂಡ ಹೋಟೆಲ್ಲು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಉದ್ದಕ್ಕೆ
ಇದು ಹೋಟೆಲ್ ಸ್ಟ್ರೀಟ್ ಅಂತ ಹೇಳ್ಬೋದು. ಸೊ ಫ್ರೂಟ್ಸ್ ಎಲ್ಲ ಮಾಡ್ತಾರೆ ನೋಡಿ, ಇಲ್ಲಿ ಆಪಲ್ ಇದೆ, ಬಾಳೆಹಣ್ಣು, ಇನ್ನು ಕಾಯಿ ಇದೆ. ಇದು ಡ್ರ್ಯಾಗನ್ ಫ್ರೂಟ್ ನೋಡ್ಬೋದು ಎಷ್ಟು ದೊಡ್ಡದೈತೆ. ಓ ಮೈ ಗಾಡ್, ಆಲ್ಮೋಸ್ಟ್ ಒಂದು ಅರ್ಧ ಕೆ ಜಿ ಇರ್ಬೋದು ಇದು ಒಂದೊಂದು. ಸೊ ಇಲ್ಲೊಂದು ಬಟ್ಟೆ ಅಂಗಡಿ ಇದೆ, ಬಟ್ಟೆ ಶೂ ಎಲ್ಲ. ಸೊ ತಾಲೆಹಣ್ಣ ಬಸ್ಗಳು ನೋಡಿ, ಎಸ್ ಒನ್ ಅಂತ ಇದೆಯಲ್ಲ, ಈ ಬಸ್ಸಲ್ಲೇ ನಾನು ಬಂದಿದ್ದು ಏರ್ಪೋರ್ಟಿಂದ. ಅಲ್ಲಿ ಹೋಗ್ತಿದ್ದೀನಿ ನೋಡಿ, ಎಸ್ ಒನ್ ಅಂತೇಳಿ, ಎಸ್ ಸಿಗ್ನಲ್ ಬಿದ್ದಿದೆ, ಎಲ್ಲ ನಿಂತ್ಕೊಂಡಿದ್ದಾರೆ. ಇದು ನಾರ್ಮಲ್ ನಮ್ಮ ಬಿ ಎಮ್ ಡಿ ಸಿ ಥರನೇ ಅನ್ಕೋಬೋದು. ಬಿ ಬಿ ಎಂ ಪಿ ಲಾರಿನ ಯಾವ್ದೋ ಹೋಗ್ತಿದೆ ನೋಡ್ಬೋದು ನೀವಲ್ಲಿ. ಹೌದು, ಬಿ ಬಿ ಎಂ ಪಿ ಲಾರಿನೇ ಅದು. ಆ ರೀತಿ ಟ್ಯಾಲೆಂಟ್ನ ಕ್ಲೀನ್ ಮಾಡ್ತಕ್ಕಂಥ ಕಸ ತಗೊಂಡಿರ್ತಕ್ಕಂಥ ಒಂದು ಲಾರಿ ಅದು. ಅಲ್ಲೊಂದು ಲಕ್ಸುರಿ ಬಸ್ ಬರ್ತದೆ ನೋಡಿ ಹೇಗಿದೆ. ಸಕ್ಕದಾಗೈತಲ್ಲ ಇಲ್ಲಿ. ಹಾಗೆ ಸುಮ್ಮನೆ ಹಾಗೆ ರೋಡ್ ದಾಟ ಆಗಿಲ್ಲ, ವೆಹಿಕಲ್ಸ್ ಹೋಗ್ತಾ ಇರ್ತವೆ. ಅಲ್ಲಿ ನೋಡ್ಬೋದು ರೆಡ್ ಸಿಗ್ನಲ್ ಬಿದ್ದಿದೆ. ಆ ರೆಡ್ ಸಿಗ್ನಲ್ ಅಂದರೆ ನಾವು ಹೋಗೋರು, ಮನುಷ್ಯರು ಹೋಗೋರು ರೆಡ್ ಸಿಗ್ನಲ್ ಬಿದ್ದಿದ್ರೆ ಹೋಗ್ಬಾರ್ದು, ಗ್ರೀನ್ ಸಿಗ್ನಲ್ ಬಿಡೋರು ಕಾಯ್ಬೇಕು, ಗ್ರೀನ್ ಸಿಗ್ನಲ್ ಬಿದ್ದ ಮೇಲೆ ಹೋಗ್ಬೇಕು. ಸೊ ಫೈನಲ್ಲೇ ಗ್ರೀನ್ ಸಿಗ್ನಲ್ ಬಿತ್ತು, ಹೋಗ್ತಾ ಇದ್ದೀನಿ. ಸೈಕಲ್ ನೋಡಬ್ರು ಅಲ್ಲಿ ಸ್ಟೇಷನರಿ ಐಟಮ್ಸನ್ನು ಒಂದು ಸೈಕಲಲ್ಲಿ ತುಂಬ್ಕೊಂಡು ಹಂಗೆ ಹೋಗ್ತಿದ್ದಾರೆ. ಸೊ ಇಲ್ಲೊಂದು ಹೋಟೆಲ್ ಇತ್ತು, ಇಲ್ಲಿ ನೋಡಿದೆ ಏನಿದು ವಿಚಿತ್ರವಾಗೈತೆ ಅಂತ ನೋಡಿದ್ರೆ, ಇಲ್ಲಿ ನೋಡಬ್ರು ಇದು ಹೆಂಗಿದೆ, ಏನಿದು ಮೀನಾ ಏನಾ ಒಂದು ಗೊತ್ತಾಗ್ತಿಲ್ಲ. ಯಪ್ಪ ಇದೆಲ್ಲ ತಿಂತಾರ ಗುರು, ಇಲ್ಲಿ ಇದೆಲ್ಲ ತಿನ್ಬೋದಪ್ಪ, ಸೊಪ್ಪು ತರಕಾರಿ ಎಲ್ಲ. ಸೊ ಫುಡ್ಡಿಗೆ ಮಾತ್ರ ಸೂಪರ್ ಏರಿಯಾ ಇದೆಲ್ಲ. ಫುಡ್ಡು ಸ್ಟ್ರೀಟ್ ಫುಡ್ ಮಾತ್ರ ಸಖತ್ ಫೇಮಸ್, ನಿಮ್ಗೆ ಹೇಳ್ದಾಗಿಲ್ಲ ನಾನು. ನೋಡಿ ಇಲ್ಲಿ ಮೀನು ಇದೆ, ಹಸಿ ಮೀನ ಕ್ಲೀನ್ ಮಾಡ್ತಿದ್ದಾರೆ. ಹೆಡ್ 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 ಹೂ ಬೆಕ್ಕು ನೋಡಿ, ಇಲ್ಲಿ ಬೆಕ್ಕಿಗೆ ಹಾಕ್ಬಿಟ್ಟವ್ರೆ ಅದನ್ನೆಲ್ಲ ತಿನ್ನಕ್ಕೆ. ಇಲ್ಲಿ ನೋಡ್ರಿ ಒಂದು ತಂದೂರಿ ಕೋಳಿನ ಇಟ್ಬಿಟ್ಟಿದ್ದಾರೆ, ಎಷ್ಟು ದೊಡ್ಡದಿದೆ. ಫುಲ್ ಕೋಳಿ ಕೋಳಿನ ಫ್ರೈ ಮಾಡೋಕೆ ಇಟ್ಬಿಟ್ಟಿದ್ದಾರೆ. ಬಾತ್ಕೋಳಿ ಇರಬೇಕು ರೀ ಇದು ನೋಡಿ, ಮೂತೆ ಬಾತ್ಕೋಳಿ ಇರಬೇಕಿದು ನೋಡಿ, ಎಷ್ಟು ದೊಡ್ಡದಿದೆ. ಇನ್ನು ಫುಲ್ ತೊಗೊಂತಾರೇನಪ್ಪ ತಿನ್ನಕ್ಕೆ ಬಾತ್ಕೋಳಿ. ಆಮೇಲೆ ಇಲ್ಲಿ ನೋಡಿ ಚಿಕನ, ಇದು ಏನು ಚಿಕನ್ ಇರಬೇಕು, ಆ ಸ್ಕಿನ್ ನೋಡ್ರಿ ಹಂಗೆ ಅನಿಸುತ್ತೆ. ಸೊ ಇದೇ ತಂದೂರಿ ಕೋಳಿ ಥರ ಇಟ್ಟಿದ್ದಾರೆ. ಸೊ ಫುಡ್ಡಿಗೆ ಮಾತ್ರ ನಾನು ಹೇಳಿದ್ನಲ್ಲ, ನಾನ್ ವೆಜ್ ತಿಂತೀರ ನೀವು ಅಂದರೆ ಸೂಪರ್ಬು, ಏನು ಬೇಕಾ ತಿನ್ಬೋದು ನಾನ್ ವೆಜ್ ತಿಂದರೆ ನೋಡಿ. ಇಲ್ಲಿ ಹೋಳಿಗೆ ಥರ ಇದೆ ನೋಡಿ, ಇಲ್ಲಿ ಆಲ್ಮೋಸ್ಟು ಫುಡ್ಡನ್ನು ಪ್ರಿಪೇರ್ ಮಾಡೋದು ಹೆಣ್ಮಕ್ಳೇ, ಡಿಫ್ರೆಂಟ್ ಫುಡ್ಡನ್ನು ಪ್ರಿಪೇರ್ ಮಾಡೋದು ಆಲ್ಮೋಸ್ಟ್ ಹೆಣ್ಮಕ್ಳೇ ನೋಡಿ. ಇಲ್ಲಿ ಲೇಡಿ ಇದ್ದಾಳೆ, ಇಲ್ಲಿ ಲೇಡಿನೇ ಇರೋದು. ಸೊ ಆಲ್ಮೋಸ್ಟ್ ನಾನು ತುಂಬ ಕಡೆ ನೋಡ್ತಾ ಇದ್ದೀನಿ, ಎಲ್ಲರೂ ಈ ಥರ ಡಿಫ್ರೆಂಟ್ ಫುಡ್ಡು, ಈ ಥರ ಫುಡ್ನ ಸೇಲ್ ಮಾಡೋದು, ಫುಡ್ನ ರೆಡಿ ಮಾಡೋದು ಬಂದುಬಿಟ್ಟು ಲೇಡೀಸೇ, ಹೆಣ್ಮಕ್ಳೇ ಜಾಸ್ತಿ ಇರೋದು. ಅಲ್ಲ ಟೇಸ್ಟ್ ಮಾಡೋದಲ್ಲ ಅದೇ ಇದು ನೋಡು, ಇಲ್ಲಿ ಕೂಡ ಲೇಡೀಸ್ ಇದ್ದಾರೆ ನೋಡಿ, ಇಲ್ಲಿ ಬೊಂಡ ಬಜ್ಜಿ ಹಾಕ್ತವ್ರೆ ಇದೆ, ಬಜ್ಜಿ ಇದಂಗೆ ಇದೆ ಗುರು ನೋಡಿದ್ರೆ ತಿನ್ಬೇಕು ಅನಿಸುತ್ತೆ ನೋಡಿ. ಆನಿಯನ್ ಬೊಂಡ, ಆನಿಯನ್ ಬಜ್ಜಿ. ನೋಡಿ ಇಲ್ಲಿ ಹೇಳಿ ಇದ್ದಾರೆ ನೋಡಿ, ಮೆಕ್ಕೆಜೋಳ ಮೆಕ್ಕೆಜೋಳ ತನಿ. ಇಲ್ಲಿ ಒಬ್ಬ ಅಮ್ಮ ಫ್ರೂಟ್ಸ್ ಮಾಡ್ತಿದ್ದಾರೆ, ಡ್ರ್ಯಾಗನ್ ಫ್ರೂಟು, ಪಪ್ಪಾಯಿ, ಕಲ್ಲಂಗಡಿ. ನೋಡಿ ಇಲ್ಲಿ ಒಂಥರ ಚಿಕನ್ ರೆಡಿ ಮಾಡ್ತಿದ್ದಾರೆ. ಇದು ಗ್ರಿಲ್ ಚಿಕನ್ ಅಂತ ಹೇಳ್ಬೋದು. ಇದು ಬಂದು ಬೇಬಿ ಕಾರ್ನು, ಬೇಬಿ ಕಾರ್ನ ಮಾಡ್ತಿದ್ದಾರೆ. ಒಳ್ಳೆ ಸಮೋಸ ಥರ ಇದೆ ಇದು, ಅದೇ ಬೊಂಡ ಬಜ್ಜಿ ಅಂತ ಹೇಳಿದ್ನಲ್ಲ ಆ ರೀತಿ ಇದೆ. ಇಲ್ಲಿ ಮ್ಯಾಗಿನ ನೂಡಲ್ಸ ಏನಿರಬೇಕಿದು. ಸಿ ಸಿ ಟಿ ವಿ ನೋಡಿ ಮೊಬೈಲಲ್ಲಿ ಪ್ಲೇ ಆಗ್ತಿದೆ, ಅವನ ಸಿ ಸಿ ಟಿ ವಿ ಎಲ್ಲಿ ಇದೆ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ಪ್ಲೇ ಆಗ್ತಿದೆ ವೈರ್ಲೆಸ್ ಆಗಿ ನೋಡ್ಬೋದು ನೀವು. ಇಲ್ಲಿದು ಫುಡ್ ತಿಂತಾ ಇರೋದು, ಇಲ್ಲಿ ನಾನು ಕೂಡ ಕಾಣ್ತಿದ್ದೀನಿ ಇದರಲ್ಲಿ. ಇಲ್ಲಿ ನೋಡಿ ಕಬ್ಬಿನ ಹಾಲಿನ ಅಂಗಡಿ ಇದೆ, ಕಬ್ಬಿನಲ್ಲಿ ಹಾಲು ಮಾಡಿಕೊಡ್ತಾರೆ. ಇದು ಕಬ್ಬ ಏನೋ ಗೊತ್ತಿಲ್ಲ, ಥೈಲ್ಯಾಂಡಲ್ಲಿರೋದು ಕಬ್ಬು ಥರನೇ ಕಾಣ್ತಿದೆ.
सो इत कब्बी हालाूर कैंड इशंत कुड़ी हौ मच बात 30 बात सेम सेम कैंडा दिस सेम सेम ऑल सेम 30 बात गिव मी दिस ओ सेपरेट को अट्ठारे अस्े नोड़ के प्राइस तुम्हारे पार्सल को नो नो इयर 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 हाँ हे पार्सल को ना कवर लाटी अंत सो नहीं पार्सल वैद्रे नो कवर यह रीति को लोट आगू कवर गुड़ यह रीति सूपर अल कब्बे होड़े कब्बी गा ना आ रीति टेस्ट है चेना कब्बू एल कड़े टेस्ट वे बरतल शुगर शुगर केन शुगर केन जूस अंतीवल ना अदेम सिखापड़े ईस हाँ तणुगड़े सो इत कब्बी हालाू कुड़ता बर ईस तुम्हें नोड़ी बरी सिखापड़े ईस 30 बात अंत 30 बात अरे नम करेन्सली आलमोस्ट 80 रूपये अंदी 80 रूपये शुगर केन ज्यूस कब्बी हालाू बट क्वांटिटी तुम्हें कुटी क्वालिटी है यह डब्बे हाकि कवर्गे हाकि ईसुला हाकदे को अंदबा कब्बी यार 80 रूपये को 80 रूपये इतनी को नौड़ी यह डब्बे ईसा नोड़ फ्रेंड्स इवतन वीडियो इशे मुद्दे वीडियो नान कंटिन्ूती इवतन वीडियो अंत नन एफेक्टिव अंत अन्सल ऐनकें ऐसी निम्हे टैलेंट बे यूसफुल अंत अन्सद दयवू कमेंटी मत कौन हे दयवू कमेंटी नान निगे खंडित तल्तनी रिप्लेती सो इवत नान ब्लॉग मे बंद स्वल्प लेटे बंदे ಏಕೆಂದರೆ ಒಂದು ಎಡಿಟಿಂಗ್ ಇತ್ತು ಎಡಿಟಿಂಗ್ ವರ್ಕ್ ಮುಗಿಸ್ಕೊಂಡು ನಾನು ಹೊರಗೆ ಬಂದಿದ್ದೆ ಸ್ವಲ್ಪ ಲೇಟ್ ಆಯ್ತು ಮಲೆ 2 ಡೇಸ್ ಇಂದ ಜರ್ನಿ ಮಾಡಿ ನಿದ್ದೆ ಇರಲಿಲ್ಲ ಸೋ ರೆಸ್ಟ್ ಮಾಡಿದೆ ಸೋ ನಾಳೆ ನಾನು ಮೇನ್ ಮೇನ್ ಪ್ಲೇಸ್ ಗೆ ವಿಸಿಟ್ ಮಾಡಕ್ಕೆ ಹೋಗ್ತಾ ಇದೀನಿ ಸೋ ಆ ವಿಡಿಯೋನ ನೀವು ನೋಡಬಹುದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಅವರು ಕೂಡ ನೋಡ್ಲಿ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಸೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬೈ